ಫ್ರೆಂಡ್ಸ್ ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ತಾನು ಎದುರಿಸಿದ ಮೊದಲ ಚುನಾವಣೆಯಲ್ಲಿ ಕೇವಲ 2 ಸ್ಥಾನಗಳನ್ನು ಪಡೆದಿದ್ದ ಪಕ್ಷವೊಂದು 3 ದಶಕಗಳ ನಂತರ 303 ಸ್ಥಾನಗಳನ್ನು ಗೆಲ್ಲುವ ಹಂತಕ್ಕೆ ಬಂದು ತಲುಪುತ್ತೆ ಅಂತ ಅವತ್ತಿಗೆ ಯಾರು ತಾನೇ ಅನ್ಕೊಂಡಿದ್ರು. ಅದರಲ್ಲೂ ಹಿಂದುತ್ವದ ಅಸ್ತ್ರವನ್ನು ಹಿಡಿದಿದ್ದ ಆ ಪಕ್ಷ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರೋ ಪಕ್ಷವಾಗಿ ಗುರುತಿಸಿಕೊಂಡಿರುವುದು ಸಾಮಾನ್ಯ ವಿಚಾರವೇನೂ ಅಲ್ಲ. ರಾಮನ ಹೆಸರನ್ನು ಹಿಡಿದು ಅಧಿಕಾರಕ್ಕೆ ಬಂದಿರೋ ಆ ಪಕ್ಷ ಸವಸಿದ ಹಾದಿ ಮಾತ್ರ ಸಾಮಾನ್ಯದ್ದಲ್ಲ. ಇಷ್ಟು ಹೇಳ್ತಾ ಇದ್ದಂತೆ ನಾನಿಲ್ಲಿ ಯಾವ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಸಾಕಷ್ಟು ಜನರಿಗೆ ಅರ್ಥ ಆಗಿರುತ್ತೆ. ಎಸ್, ನಾನಿವತ್ತು ಭಾರತ ಹಾಗೂ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರೋ ಭಾರತೀಯ ಜನತಾ ಪಕ್ಷ ಹಾಗೂ ಅದರ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಗೆಳೆಯರೆ, ಭಾರತೀಯ ಜನತಾ ಪಕ್ಷ ಅಂದಾಕ್ಷಣ ನಮ್ಮ ಕಣ್ಣಿಗೆ ಬರೋದು ಕಮಲದ ಹೂವು. ಆದರೆ ಈ ಭಾರತೀಯ ಜನತಾ ಪಕ್ಷಕ್ಕೂ ಒಂದು ತಾಯಿ ಪಕ್ಷ ಅಂತ ಇದೆ. ಅದರ ಹೆಸರು ಭಾರತೀಯ ಜನಸಂಘ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1947 ಆಗಸ್ಟ್ 15 ಭಾರತ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಆದರೆ ಅವತ್ತು ಅಖಂಡ ಭಾರತವನ್ನು ಇಬ್ಬಾಗ ಮಾಡಿದ್ದ ಬ್ರಿಟಿಷರು ದೇಶ ಬಿಟ್ಟು ಹೋಗಬೇಕಾದರೂ ಕೂಡ ದೇಶವನ್ನು ಒಡೆದೇ ಹೋಗಿದ್ರು. ಹೀಗಿರುವಾಗ ಭಾರತದಲ್ಲಿ ಸರ್ಕಾರ ರಚನೆ ಆಯಿತು. ಅದರಲ್ಲಿ ಘಟಾನುಘಟಿ ನಾಯಕರಿದ್ರು. ನೆಹರು ಪ್ರಧಾನಿಯಾದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಪಪ್ರಧಾನಿಯಾಗಿ ಗೃಹ ಸಚಿವರಾಗಿ ಆಯ್ಕೆಯಾದರು. ಇನ್ನುಳಿದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಮೌಲಾನಾ ಆಜಾದ್ ಸೇರಿದ ಹಾಗೆ ಸಾಕಷ್ಟು ಹಿರಿಯ ನಾಯಕರು ಸಚಿವರಾಗಿ ಆಯ್ಕೆಯಾದರು. ಹೀಗಿರುವಾಗಲೇ ಪಾಕಿಸ್ತಾನದಲ್ಲಿ ಉಳಿದಿದ್ದ ಹಿಂದೂಗಳ ರಕ್ಷಣೆಗಾಗಿ ವಿಶೇಷವಾದ ಕ್ರಮಗಳನ್ನು ಪ್ರಧಾನಿ ನೆಹರು ತೆಗೆದುಕೊಳ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡಿದ ನೆಹರು ಸಂಪುಟದ ಸಚಿವರಾಗಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿಂದ ಹೊರಬಂದರು. ಆನಂತರ ಅವರು ಆರ್ಎಸ್ಎಸ್ನ ಜೊತೆ ಸೇರಿ ರಾಜಕೀಯ ಪಕ್ಷವೊಂದನ್ನು ಸ್ಥಾಪನೆ ಮಾಡುವ ಹಠಕ್ಕೆ ಬಿದ್ದರು. ಅದಕ್ಕೆ ಆರ್ಎಸ್ಎಸ್ ಹಾಗೂ ಅದರ ಇನ್ನಿತರ ಸಂಘಟನೆಗಳು ಕೂಡ ಬೆನ್ನೆಲುಬಾಗಿ ನಿಂತವು. ಹೀಗವತ್ತು ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ಹಾಗೂ ಕಾಂಗ್ರೆಸ್ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಸ್ಥಾಪನೆಯಾದ ಪಕ್ಷವೇ ಭಾರತೀಯ ಜನಸಂಘ. ಅಕ್ಟೋಬರ್ 1, 1951 ಈ ಭಾರತೀಯ ಜನಸಂಘ ಸ್ಥಾಪನೆ ಆಯಿತು. ಅವತ್ತಿಗೆ ಅಖಂಡ ಭಾರತದ ಕಲ್ಪನೆಯನ್ನು ತನ್ನ ಮುಖ್ಯ ಧ್ಯೇಯವನ್ನಾಗಿಟ್ಟುಕೊಂಡು ಜನರ ಮುಂದೆ ಬಂದ ಪಕ್ಷ ಈ ಭಾರತೀಯ ಜನಸಂಘ. ಮೊದಲ ಲೋಕಸಭಾ ಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಜನಸಂಘದ ಅಭ್ಯರ್ಥಿಗಳು ಗೆದ್ದ ನಂತರ ಜನಸಂಘ ಮೊದಲು ಕಣ್ಣು ಹಾಯಿಸಿದ್ದು ಕಾಶ್ಮೀರದ ಕಡೆಗೆ. ಅವತ್ತಿಗೆ ಕಾಶ್ಮೀರ ಭಾರತಕ್ಕೆ ಸೇರಿದ್ರು ಕೂಡ ಅಲ್ಲಿ ಬೇರೆ ಪ್ರಧಾನಿಗಳಿದ್ರು. ಕಾಶ್ಮೀರಕ್ಕೆ ಆದಂತಹ ಧ್ವಜ ಇತ್ತು. ಅಷ್ಟೇ ಅಲ್ಲದೆ ಕಾಶ್ಮೀರಕ್ಕೆ ಯಾರಾದರೂ ಹೋಗಬೇಕು ಅಂದರೆ ಅವರು ಭಾರತೀಯರಾಗಿದ್ದರೂ ಕೂಡ ಬೇರೆ ದೇಶಕ್ಕೆ ಹೋದಾಗ ವೀಸಾಗಳನ್ನು ತಗೋತೀವಲ್ಲ, ಹಾಗೆ ಕಾಶ್ಮೀರ ಸರ್ಕಾರದಿಂದ ಒಂದು ಪರವಾನಿಗೆ ಪತ್ರವನ್ನು ಕೂಡ ಪಡ್ಕೊಳ್ಬೇಕಾಗಿತ್ತು. ಹೀಗಾಗಿ ಇದರ ವಿರುದ್ಧ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಿಡಿದೆದ್ರು. ಅವರು ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೇಗಾ ಅನ್ನೋ ಘೋಷವನ್ನು ಕೂಗಿದ್ರು. ಕಾಶ್ಮೀರವನ್ನು ಪರವಾನಿಗೆ ಇಲ್ಲದೆ ಪ್ರವೇಶ ಮಾಡಿದ್ರು. ಅಲ್ಲಿ ಅವರನ್ನು ಬಂಧಿಸಲಾಯಿತು. ಹೀಗಿರುವಾಗಲೇ ಜೈಲಿನಲ್ಲಿದ್ದಾಗಲೇ 1953 ಅವರು ನಿಗೂಢ ರೀತಿಯಲ್ಲಿ ಕೊನೆಯುಸಿರೆಳೆದ್ರು. ಅವರ ಸಾವು ಇವತ್ತಿಗೂ ನಿಗೂಢವಾಗಿಯೇ ಉಳ್ಕೊಂಡ್ಬಿಟ್ಟಿದೆ. ಇವರ ನಂತರ ಚಂದ್ರಮೌಳಿ ಶರ್ಮಾ, ಪ್ರೇಮಾನಾಥ್ ಢೋಗ್ರಾ, ದೇವ್ ಪ್ರಸಾದ್ ಘೋಷ್, ಪೀತಾಂಬರ ದಾಸ್, ಅವಸರಲಾ ರಾಮರಾವ್, ರಘುವೀರ್, ಬಚ್ರಾಜ್ ವ್ಯಾಸ್, ಬಾಲ್ರಾಕ್ ಮುಧೋಕ್ ಮೊದಲಾದವರು ಜನಸಂಘದ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿದರು. ಈ ಅವಧಿಯಲ್ಲಿ ಜನಸಂಘ ಗೋವಾ ವಿಮೋಚನಾ ಚಳುವಳಿಯಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತು. ಇನ್ನು 1957 ಚುನಾವಣೆಯಲ್ಲಿ 4 ಕ್ಷೇತ್ರಗಳನ್ನು ಗೆದ್ದುಕೊಂಡ ಜನಸಂಘ 1967 ಲೋಕಸಭಾ ಚುನಾವಣೆಯಲ್ಲಿ ತನ್ನ ಸ್ಥಾನಗಳನ್ನು 14 ಸ್ಥಾನಗಳಿಗೆ ಏರಿಸಿಕೊಳ್ತು. ಇನ್ನು 1967 ಚುನಾವಣೆ ಹೊತ್ತಿಗೆ ಜನಸಂಘದ ನೇತೃತ್ವವನ್ನು ವಹಿಸಿಕೊಂಡವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಈ ಲೋಕಸಭಾ ಚುನಾವಣೆಯಲ್ಲಿ ಜನಸಂಘಕ್ಕೆ 35 ಸ್ಥಾನಗಳು ಸಿಕ್ಕಿದ್ವು. ಅದರಲ್ಲೂ ಉತ್ತರ ಪ್ರದೇಶ, ಹರಿಯಾಣ ಹಾಗೂ ಮಧ್ಯಪ್ರದೇಶಗಳಲ್ಲಿ 2ನೇ ಅತಿ ದೊಡ್ಡ ಪಕ್ಷ ಅನ್ನೋ ಹೆಗ್ಗಳಿಕೆಗೂ ಕೂಡ ಜನಸಂಘ ಪಾತ್ರ ಆಯಿತು. ಹಾಗೆಯೇ ದೆಹಲಿಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೂಡ ಜನಸಂಘ ಜಯಭೇರಿಯನ್ನು ಬಾರಿಸಿತು. ಭಾರತದ ವಿವಿಧ ರಾಜ್ಯಗಳಲ್ಲಿ ಸುಮಾರು 268 ಕ್ಷೇತ್ರಗಳಲ್ಲಿ ಜನಸಂಘದ ಅಭ್ಯರ್ಥಿಗಳು ಶಾಸಕ ಸ್ಥಾನಕ್ಕೆ ಏರಿದರು. ಸುಮಾರು 9 ರಾಜ್ಯಗಳಲ್ಲಿ ಜನಸಂಘ ಸರ್ಕಾರ ರಚನೆಯಲ್ಲಿ ಭಾಗವಹಿಸಿತು. ಆದರೆ 1968 ಫೆಬ್ರವರಿಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಉತ್ತರ ಪ್ರದೇಶದಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಮೊಗಲ್ ಸರಾಯ್ ಸ್ಟೇಷನ್ನಲ್ಲಿ ಅವರು ರೈಲಿನಲ್ಲೇ ನಿರ್ಜೀವವಾಗಿ ಪತ್ತೆಯಾದರು. ಅಲ್ಲಿ ಅವರ ಸಾವು ಹೇಗಾಯಿತು ಅನ್ನೋದು ಯಾರಿಗೂ ತಿಳಿಯಲೇ ಇಲ್ಲ. ಇವತ್ತಿಗೂ ಕೂಡ ದೀನ್ ದಯಾಳ್ ಉಪಾಧ್ಯಾಯ ಅವರ ಸಾವಿನ ನಿಗೂಢತೆ ಹಾಗೆ ಉಳಿದಿದೆ. ಇವರ ನಂತರ ಪಕ್ಷವನ್ನು ಮುನ್ನಡೆಸಿದವರು ಅಟಲ್ ಬಿಹಾರಿ ವಾಜಪೇಯಿ.
1971 ಹೊತ್ತಿಗೆ ಜನಸಂಘದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 22 ಕ್ಕೆ ಕುಸಿತಿತ್ತು. ಇಂದಿರಾ ಗಾಂಧಿಯವರ ಪಾಪ್ಯುಲಾರಿಟಿ ಜನಸಂಘದ ಯಶಸ್ಸಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿತ್ತು. 1972 ರಿಂದ 77 ರವರೆಗೆ ಲಾಲ್ ಕೃಷ್ಣ ಅಡ್ವಾನಿ ಜನಸಂಘದ ಅಧ್ಯಕ್ಷರಾದರು. ಈ ಮಧ್ಯೆ 1975 ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದರು. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ದನಿ ಎತ್ತಿದ ಜನಸಂಘದ ನಾಯಕರು ಸೇರಿದ ಹಾಗೆ ಎಲ್ಲಾ ವಿರೋಧ ಪಕ್ಷದ ನಾಯಕರನ್ನು ಕೂಡ ಜೈಲಿಗೆ ಹಾಕಲಾಯಿತು. ಆಗ ಜಯಪ್ರಕಾಶ್ ನಾರಾಯಣ್ ಕಾಂಗ್ರೆಸ್ ವಿರೋಧಿ ನಾಯಕರನ್ನ ಪಕ್ಷಗಳನ್ನು ಒಟ್ಟುಗೂಡಿಸಿ ಜನತಾ ಪಕ್ಷವನ್ನು ಕಟ್ಟಿದ್ರು. ಅಲ್ಲಿ ಜನಸಂಘ ಕೂಡ ಜನತಾ ಪಕ್ಷದ ಜೊತೆ ಸೇರಿಕೊಳ್ಳಿತು. 1977 ರಲ್ಲಿ ನಡೆದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಪಡೆಕೊಂಡ ಜನತಾ ಪಕ್ಷ ಸರ್ಕಾರವನ್ನು ಕೂಡ ರಚನೆ ಮಾಡಿತು. ಆ ಸರ್ಕಾರದಲ್ಲಿ ಜನಸಂಘದ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಲಾಲ್ ಕೃಷ್ಣ ಅಡ್ವಾನಿ ಅವರು ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಆದರೆ ಜನತಾ ಪಕ್ಷದಲ್ಲಿನ ನಾಯಕರ ನಡುವಿನ ವೈಮನಸ್ಸು ಆ ಸರ್ಕಾರವನ್ನ ಹೆಚ್ಚು ದಿನ ಉಳಿಸಲಿಲ್ಲ. ಸೋ 1980 ರಲ್ಲಿ ಮಧ್ಯಂತರ ಚುನಾವಣೆ ಎದುರಾಯಿತು. ಆ ಚುನಾವಣೆಯಲ್ಲಿ ಜನತಾ ಪಕ್ಷ ಕೇವಲ 31 ಸ್ಥಾನಗಳನ್ನಷ್ಟೇ ಗೆದ್ದುಕೊಳ್ಳೋದರಲ್ಲಿ ಸಫಲ ಆಯಿತು. ಈ ಸಂದರ್ಭದಲ್ಲಿ ಜನತಾ ಪಕ್ಷದ ಹಿರಿಯರು ದ್ವಿಸದಸ್ಯವನ್ನು ರದ್ದು ಮಾಡುವ ತೀರ್ಮಾನಕ್ಕೆ ಬಂದರು. ಅಂದ್ರೆ ಜನಸಂಘದ ಮೂಲಕ ಜನತಾ ಪಾರ್ಟಿಯನ್ನ ಸೇರಿದವರಿಗೆ ಒಂದು ಆರ್ಎಸ್ಎಸ್ ನ ಜೊತೆ ಗುರುತಿಸಿಕೊಳ್ಳಿ ಅಥವಾ ಜನತಾ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಆಪ್ಷನ್ ಅನ್ನು ಕೊಡಲಾಯಿತು. ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಎಲ್ ಕೆ ಅಡ್ವಾನಿ ಸೇರಿದಾಗೆ ಸಾಕಷ್ಟು ನಾಯಕರು ನಮಗೆ ಜನತಾ ಪಕ್ಷದ ಸಹವಾಸ ಬೇಡ, ನಮಗೆ ಆರ್ಎಸ್ಎಸ್ ಇರಲಿ ಅನ್ನೋ ಕಾರಣಕ್ಕೆ ಜನತಾ ಪಕ್ಷದಿಂದ ಹೊರಬಂದ್ರು. 1980 ಏಪ್ರಿಲ್ 6 ರಂದು ಆರ್ಎಸ್ಎಸ್ ನ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಅನ್ನ ಸ್ಥಾಪನೆ ಮಾಡಲಾಯಿತು. ಕಮಲದ ಹೂವು ಬಿಜೆಪಿ ಪಕ್ಷದ ಗುರುತಾಯಿತು. ಇಲ್ಲಿಂದ ಭಾರತದಲ್ಲಿ ಬಿಜೆಪಿಯ ಅಧ್ಯಾಯ ಶುರುವಾಯಿತು. ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. 1984 ರಲ್ಲಿ ಬಿಜೆಪಿ ಎದುರಿಸಿದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 2 ಸ್ಥಾನಗಳನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಅವತ್ತಿಗೆ ಇಂದಿರಾ ಗಾಂಧಿಯವರ ಸಾವಿನ ಅನುಕಂಪದ ಅಲೆಯಲ್ಲಿ ಹೊಸ ಪಕ್ಷ ಬಿಜೆಪಿ ಕೊಚ್ಚಿ ಹೋಗಿತ್ತು. ಅದಾದ ಬಳಿಕ 1986 ರಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಗಾದಿ ಎಲ್ ಕೆ ಅಡ್ವಾನಿಯವರ ಕೈ ಸೇರ್ತು. ಕೇಂದ್ರದಲ್ಲಿ ಅವತ್ತಿಗೆ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ರು. ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಭ್ರಷ್ಟಾಚಾರ ವಿರೋಧಿ ಚಳವಳಿಯನ್ನು ಕೈಗೊಳ್ತು. ಎಲ್ ಕೆ ಅಡ್ವಾನಿಯವರ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರದ ಮೇಲೆ ಬೋಫೋರ್ಸ್ ಹಗರಣದ ಆರೋಪವನ್ನು ಕೂಡ ಮಾಡಿತು. ಈ ಹಂತದಲ್ಲಿ ರಾಮ ಜನ್ಮಭೂಮಿ ವಿಚಾರ ಕೂಡ ಭುಗಿಲೆದ್ದಿತ್ತು. ಹೀಗಾಗಿ 1989 ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 85 ಸ್ಥಾನಗಳು ಲಭ್ಯ ಆದವು. ಆ ಸಂದರ್ಭದಲ್ಲಿ ಜನತಾದಳ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಮುಂದಾದಾಗ ಬಿಜೆಪಿ ತನ್ನ ಬೆಂಬಲವನ್ನು ಘೋಷಣೆ ಮಾಡಿತು. ಈ ಮಧ್ಯೆ ಲಾಲಕೃಷ್ಣ ಅಡ್ವಾನಿ ರಾಮರಥ ಯಾತ್ರೆಯನ್ನು ಶುರು ಮಾಡಿದರು. ಅಯೋಧ್ಯೆ ಚಳವಳಿಗೆ ಬೆಂಬಲವಾಗಿ ಎಲ್ ಕೆ ಅಡ್ವಾನಿ ನೇತೃತ್ವದಲ್ಲಿ ಬಿಜೆಪಿ ಸೋಮನಾಥದಿಂದ ಅಯೋಧ್ಯೆವರೆಗೂ ರಾಮರಥ ಯಾತ್ರೆಯನ್ನು ಕೈಗೊಂಡಿತ್ತು. ಆ ಯಾತ್ರೆ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕೂಡ ಗಳಿಸ್ತಾ ಇತ್ತು. ಆದರೆ ರಥಯಾತ್ರೆಗೆ ಜನತಾದಳದ ನಾಯಕರಾಗಿದ್ದ ಮುಲಾಯಂ ಸಿಂಗ್ ಯಾದವ್ ಹಾಗೂ ಲಾಲೂ ಪ್ರಸಾದ್ ಯಾದವ್ ಅವರ ವಿರೋಧ ಇತ್ತು. ಹೀಗಾಗಿ ಅಡ್ವಾನಿಯವರನ್ನ ರಾಮರಥ ಯಾತ್ರೆ ನಡೆಯುವ ಸಂದರ್ಭದಲ್ಲೇ ಬಂಧನಕ್ಕೆ ಒಳಪಡಿಸಲಾಯಿತು. ಸೋ 1991 ರಲ್ಲಿ ವಿಪಿ ಸಿಂಗ್ ನೇತೃತ್ವದ ಜನತಾದಳ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಬಿಜೆಪಿ ಹಿಂಪಡೆದುಕೊಳ್ತು. ವಿಪಿ ಸಿಂಗ್ ಪ್ರಧಾನಿ ಪಟ್ಟವನ್ನು ಕಳ್ಕೊಂಡ್ರು. ಕೇಂದ್ರದಲ್ಲಿ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಚಂದ್ರಶೇಖರ್ ಪ್ರಧಾನಿಯಾದರು. ಆದರೆ ಆ ಸರ್ಕಾರ ಕೂಡ ಹೆಚ್ಚು ದಿನಗಳ ಕಾಲ ಬಾಳಲಿಲ್ಲ. ಕಡೆಗೆ 1991 ರಲ್ಲಿ ಲೋಕಸಭಾ ಚುನಾವಣೆ ನಡೆಯಿತು. ಈ ಚುನಾವಣಾ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯಾದ ಕಾರಣ ಕಾಂಗ್ರೆಸ್ ಪಕ್ಷ ಅಧಿಕಾರದ ಹತ್ತಿರಕ್ಕೆ ಬಂತು. ಇಷ್ಟಾದರೂ ಬಿಜೆಪಿ 1991 ಚುನಾವಣೆಯಲ್ಲಿ 121 ಸ್ಥಾನಗಳನ್ನು ಗಳಿಸಿಕೊಳ್ತು. ಆನಂತರ ಡಾಕ್ಟರ್ ಮುರಳಿ ಮನೋಹರ ಜೋಶಿ ಬಿಜೆಪಿಯ ಅಧ್ಯಕ್ಷರಾದರು. ಮುರಳಿ ಮನೋಹರ್ ಜೋಶಿ ನೇತೃತ್ವದಲ್ಲಿ 1991 ಡಿಸೆಂಬರ್ನಲ್ಲಿ ಏಕತಾ ಯಾತ್ರೆಯನ್ನು ಕೈಗೊಂಡ ಬಿಜೆಪಿ 1992 ಜನವರಿ 26 ರಂದು ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಮತ್ತೊಮ್ಮೆ ದೇಶದ ಗಮನವನ್ನು ಸೆಳೆಯಿತು. 1993 ರಲ್ಲಿ ಮತ್ತೆ ಎಲ್ ಕೆ ಅಡ್ವಾನಿಯವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. 1995 ಹೊತ್ತಿಗೆ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದು ನಿಂತಿತ್ತು. ದಕ್ಷಿಣ ಭಾರತಕ್ಕೂ ಕೂಡ ತನ್ನ ಪ್ರಭಾವವನ್ನು ವಿಸ್ತರಿಸಿದ ಬಿಜೆಪಿ ಆಂಧ್ರಪ್ರದೇಶ, ಕರ್ನಾಟಕ, ಬಿಹಾರ, ಗೋವಾ, ಒಡಿಶಾ, ಗುಜರಾತ್ ಹಾಗೂ ಮಹಾರಾಷ್ಟ್ರಗಳಲ್ಲಿ ಕೂಡ ತನ್ನ ಛಾಪನ್ನು ಮೂಡಿಸೋದಕ್ಕೆ ಶುರು ಮಾಡಿತು. ಹೀಗಾಗಿ 1996 ರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಬಿಜೆಪಿ ಸುಲಭವಾಗಿ 161 ಸ್ಥಾನಗಳನ್ನು ಗೆದ್ದುಕೊಳ್ತು. ಅಷ್ಟು ಮಾತ್ರ ಅಲ್ಲದೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರವನ್ನು ಕೂಡ ರಚನೆ ಮಾಡಿತು. ಆದರೆ ಬಹುಮತವನ್ನು ಸಾಬೀತು ಮಾಡೋದಕ್ಕೆ ಸೋತ ಕಾರಣ 16ನೇ ದಿನಕ್ಕೆ ಸರ್ಕಾರ ಬಿದ್ದು ಹೋಯಿತು. ಆನಂತರ ಜನತಾದಳದ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಯಿತು. ಎಚ್ ಡಿ ದೇವೇಗೌಡರು ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು. ಆದರೆ
ಆ ನಂತರ ಕೂಡ ಜನತಾದಳದ ಸರ್ಕಾರ ಹೆಚ್ಚು ದಿನಗಳ ಕಾಲ ಉಳಿದಿಲ್ಲ ದೇವೇಗೌಡರು ಪ್ರಧಾನಿ ಪಟ್ಟದಿಂದ ಇಳಿದ ನಂತರ ಐಕೆ ಗುಜರಾತ್ ಪ್ರಧಾನಿಯಾದರು ಅಂತಿಮವಾಗಿ 1998 ರಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಕಾರ್ಯತಂತ್ರವನ್ನು ಹೆಣ್ಕೊಂಡಿತ್ತು ಚುನಾವಣೆಗೂ ಮುನ್ನವೇ ತನ್ನ ಸೈದ್ಧಾಂತಿಕ ನಿಲುವನ್ನು ಹಾಗೂ ಕಾಂಗ್ರೆಸ್ ವಿರೋಧಿಗಳನ್ನು ಒಟ್ಟು ಮಾಡಿಕೊಂಡು ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈಯನ್ಸ್ ಅನ್ನು ರಚನೆ ಮಾಡಿತು ಅಂದ್ರೆ ಅಲ್ಲಿ ಎನ್ಡಿಎ ಒಕ್ಕೂಟ ರಚನೆ ಆಯಿತು ಈ ಒಕ್ಕೂಟ ಬಹುಮತದ ಜೊತೆಗೆ ಸರ್ಕಾರವನ್ನು ಕೂಡ ರಚನೆ ಮಾಡಿತು ಆದರೆ ಕೆಲವೇ ತಿಂಗಳಲ್ಲಿ ಅಂದ್ರೆ 1998 ರ ಮೇ ನಲ್ಲಿ ಜಯಲಲಿತಾ ನೇತೃತ್ವದ ಅಣ್ಣಾ ಡಿಎಂಕೆ ಎನ್ಡಿಎ ಇಂದ ಹೊರಬಂದು ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ತು ಹೀಗಾಗಿ ಅಲ್ಲಿ ವಾಜಪೇಯಿ ಅವರ ಸರ್ಕಾರ ಬಿದ್ದು ಹೋಯಿತು ಆನಂತರ 1999 ರಲ್ಲಿ ಮತ್ತೊಮ್ಮೆ ಲೋಕಸಭೆಗೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟ 303 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಆಯಿತು ಎಲ್ಕೆ ಅಡ್ವಾನಿ ಉಪಪ್ರಧಾನಿಯಾಗಿ ಆಯ್ಕೆಯಾದರು ಇನ್ನು 2004 ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅಭೂತಪೂರ್ವ ಗೆಲುವನ್ನು ಪಡೆಯುವ ಕನಸಿನಲ್ಲಿ ಬಿಜೆಪಿ ಪಕ್ಷ ಇತ್ತು ಯಾಕೆಂದ್ರೆ ವಾಜಪೇಯಿ ನೇತೃತ್ವದ ಸರ್ಕಾರದಲ್ಲಿ ಭಾರತದಲ್ಲಿ ಸುವರ್ಣ ಚತುಷ್ಪಥ ರಸ್ತೆಗಳು ಸೇರಿದ ಹಾಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದ್ವು ಹೀಗಾಗಿ ಬಿಜೆಪಿ ಪಕ್ಷ ಇಂಡಿಯಾ ಶೈನಿಂಗ್ ಅನ್ನು ಆ ಘೋಷವಾಕ್ಯವನ್ನು ಮುಂದಿಟ್ಟುಕೊಂಡು ಆ ಚುನಾವಣೆಯನ್ನು ಎದುರಿಸಿತ್ತು ಆದರೆ 2004 ರ ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ತುಂಬಾನೇ ಬಲಿಷ್ಠ ಆಗಿದ್ವು ಆಂಧ್ರಪ್ರದೇಶದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಹಿಡಿತ ತುಂಬಾ ಬಲಿಷ್ಠ ಆಗಿತ್ತು ಉತ್ತರ ಭಾರತದಲ್ಲೂ ಕೂಡ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿತ್ತು ಹೀಗಾಗಿ 2004 ರ ಚುನಾವಣೆಯಲ್ಲಿ ಬಿಜೆಪಿಗೆ ಆಘಾತ ಕಾದಿತ್ತು ಯಾಕೆಂದ್ರೆ 1999 ರ ಚುನಾವಣೆಯಲ್ಲಿ 303 ಸ್ಥಾನಗಳನ್ನು ಗಳಿಸಿಕೊಂಡಿದ್ದ ಎನ್ಡಿಎ 2004 ರ ಚುನಾವಣೆಯಲ್ಲಿ 186 ಸ್ಥಾನಕ್ಕೆ ಕುಸಿದಿತ್ತು ಈ ಚುನಾವಣೆಯಲ್ಲಿ ಬಿಜೆಪಿ 44 ಸ್ಥಾನಗಳನ್ನು ಕಳೆಕೊಂಡು 138 ಸ್ಥಾನಕ್ಕೆ ಕುಸಿದಿತ್ತು ಹಾಗಂತ 2004 ರಲ್ಲಿ ಯುಪಿಎ ಸರ್ಕಾರವನ್ನು ರಚಿಸಿದ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನಗಳೇನು ಬಂದಿರಲಿಲ್ಲ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದದ್ದು ಕೇವಲ 145 ಸ್ಥಾನಗಳನ್ನಷ್ಟೇ ಆದರೆ ಇಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಹಾಗೂ ಕಮ್ಯುನಿಸ್ಟ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಕೂಡ ಪಡೆಕೊಂಡಿದ್ವು ಸಿಪಿಐಎಂ 43 ಸ್ಥಾನಗಳನ್ನು ಗಳಿಸಿಕೊಂಡಿದ್ದು ಕಾಂಗ್ರೆಸ್ಗೆ ವರವಾಯಿತು ಹೀಗಾಗಿ ಅಲ್ಲಿ ಎನ್ಡಿಎ ಸರ್ಕಾರ ಬಿದ್ದು ಹೋಗಿ ಯುಪಿಎ ಸರ್ಕಾರ ಸ್ಥಾಪನೆ ಆಯಿತು ಇನ್ನು 2009 ರಲ್ಲಿ ಲಾಲಕೃಷ್ಣ ಅಡ್ವಾನಿ ಅವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಬಿಂಬಿಸಿತ್ತು ಆ ಚುನಾವಣೆಯನ್ನು ಲಾಲಕೃಷ್ಣ ಅಡ್ವಾನಿ ನೇತೃತ್ವದಲ್ಲಿ ಎದುರಿಸಿತು ಆದರೆ ಆ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಹೀನಾಯ ಸೋಲಾಯಿತು ಯಾಕೆಂದ್ರೆ ಅಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಕೇವಲ 116 ಸ್ಥಾನಗಳು ಅಷ್ಟೇ ಹೀಗಾಗಿ 2014 ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಜ್ಜಾಯಿತು ತಳಮಟ್ಟದಿಂದ ಪಕ್ಷವನ್ನು ಗಟ್ಟಿಗೊಳಿಸೋದರ ಜೊತೆಗೆ ಹೊಸ ಮುಖವನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸೋದರವರೆಗೆ ಬಿಜೆಪಿ ರಣತಂತ್ರವನ್ನು ಮಾಡಿತು 2013 ರಲ್ಲಿ ಅವತ್ತಿನ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರನ್ನ ಬಿಜೆಪಿ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತು ಹೀಗಾಗಿ 2014 ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ಸಿಕ್ತು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ಆಡಳಿತ ವಿರೋಧಿ ಅಲೆಗೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಕೊಚ್ಚಿ ಹೋದವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಆ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿದೊಡ್ಡ ಗೆಲುವು ಸಿಕ್ತು ಬಿಜೆಪಿ ಪಕ್ಷ ಒಂದೇ 282 ಕ್ಷೇತ್ರಗಳಲ್ಲಿ ದಾಖಲೆಯ ಗೆಲುವನ್ನು ಪಡೆದುಕೊಳ್ಳೋದ್ರ ಮೂಲಕ ಸ್ವತಂತ್ರವಾಗಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರವನ್ನು ಸ್ಥಾಪಿಸುವ ಹಂತಕ್ಕೆ ಬಂದು ನಿಂತು ಆದರೆ ಅಲ್ಲಿ ಬಿಜೆಪಿ ತನ್ನ ಮಿತ್ರ ಪಕ್ಷಗಳನ್ನು ಬಿಟ್ಟುಕೊಡಲಿಲ್ಲ ಅವರು ಎನ್ಡಿಎ ಸರ್ಕಾರವನ್ನು ರಚನೆ ಮಾಡಿದ್ರು ಎನ್ಡಿಎ ಮೈತ್ರಿಕೂಟ 336 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿತ್ತು ನರೇಂದ್ರ ದಾಮೋದರ ದಾಸ್ ಮೋದಿ 2014 ರಲ್ಲಿ ಭಾರತದ ಪ್ರಧಾನಿಯಾಗಿ ಆಯ್ಕೆಯಾದರು ಇನ್ನು 2019 ರಲ್ಲಿ ಕೂಡ ಬಿಜೆಪಿ ಗೆಲುವಿನ ಓಟ ಮುಂದುವರೆದಿತ್ತು ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ 1999 ರಲ್ಲಿ ಎನ್ಡಿಎ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿದಾಗ ಆ ಒಕ್ಕೂಟದ ಒಟ್ಟು ಸ್ಥಾನಗಳು 303 ಆದರೆ 2019 ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಒಂದೇನೆ ಏಕಾಂಗಿಯಾಗಿ 303 ಸ್ಥಾನಗಳನ್ನು ಪಡ್ಕೊಳ್ತು ಇದು ಬಿಜೆಪಿಗೆ ಸ್ವತಂತ್ರ ಭಾರತದಲ್ಲಿ ಸಿಕ್ಕಿರುವ ಅಭೂತಪೂರ್ವ ಗೆಲುವು ಅಂತ ಅನಿಸ್ಕೊಳ್ತು ಈಗ ಬಿಜೆಪಿ 2024 ರ ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಈ ಚುನಾವಣೆಯಲ್ಲಿ ಕೂಡ ನರೇಂದ್ರ ಮೋದಿ ಅವರನ್ನೇ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಲಾಗ್ತಾ ಇದೆ ಹೀಗಾಗಿ 2024 ರ ಚುನಾವಣೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ
ಇನ್ನು ಬಿಜೆಪಿ ಪಕ್ಷ ಪ್ರಸ್ತುತ ಗುಜರಾತ್ನಲ್ಲಿ ಸ್ಪಷ್ಟ ಬಹುಮತದ ಜೊತೆಗೆ ಸರ್ಕಾರವನ್ನು ರಚನೆ ಮಾಡಿದೆ. ಅರುಣಾಚಲ, ಅಸ್ಸಾಂ, ಗೋವಾ, ಹರಿಯಾಣ, ಮಧ್ಯಪ್ರದೇಶ, ಮಣಿಪುರ, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡಗಳಲ್ಲಿ ಮೈತ್ರಿಕೂಟಗಳ ಜೊತೆ ಸರ್ಕಾರವನ್ನು ರಚಿಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ, ಮೇಘಾಲಯದಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿಗೆ, ನಾಗಾಲ್ಯಾಂಡ್ನಲ್ಲಿ ಎನ್ಡಿಪಿಪಿಗೆ, ಪುದುಚೇರಿಯಲ್ಲಿ ಎಐಎನ್ಆರ್ಸಿಗೆ, ಸಿಕ್ಕಿಂನಲ್ಲಿ ಕೆಎಸ್ಎಂಗಳಿಗೆ ಬಿಜೆಪಿ ಬೆಂಬಲ ಘೋಷಣೆ ಮಾಡಿದ್ದು ಈ ರಾಜ್ಯಗಳಲ್ಲಿ ಕೂಡ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿದೆ. ಪ್ರಸ್ತುತ ಬಿಜೆಪಿ ಲೋಕಸಭೆಯಲ್ಲಿ 301 ಸ್ಥಾನಗಳನ್ನು ಹೊಂದಿದ್ರೆ ರಾಜ್ಯಸಭೆಯಲ್ಲಿ 93 ಸ್ಥಾನಗಳನ್ನು ಹೊಂದಿದೆ. ಹಾಗೆ 16 ರಾಜ್ಯಗಳ ಸರ್ಕಾರದಲ್ಲಿ ಬಿಜೆಪಿ ಪಾಲುದಾರನಾಗಿದೆ. ಇನ್ನು ಕರ್ನಾಟಕದಲ್ಲಿ ಕೂಡ ಬಿಜೆಪಿ ತನ್ನ ಛಾಪನ್ನು ಮೂಡಿಸಿದ್ದು ಈಗಾಗಲೇ ರಾಜ್ಯದಲ್ಲಿ 11 ವರ್ಷಗಳ ಅಧಿಕಾರವನ್ನು ಕೂಡ ನಡೆಸಿದೆ. ಅದರಲ್ಲಿ 2 ಬಾರಿ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡಿದ್ದು ದಕ್ಷಿಣ ಭಾರತದಲ್ಲಿ ಕೂಡ ತನ್ನ ಛಾಪನ್ನು ಮೂಡಿಸಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ಭಾರತೀಯ ಜನತಾ ಯುವ ಮೋರ್ಚಾ, ಬಿಜೆಪಿ ಮಹಿಳಾ ಮೋರ್ಚಾ, ಭಾರತೀಯ ಮಜ್ದೂರ್ ಸಂಘ್, ಭಾರತೀಯ ಕಿಸಾನ್ ಸಂಘ್ ಮೊದಲಾದವು ಬಿಜೆಪಿಯ ಸಹ ಸಂಘಟನೆಗಳಾಗಿ ಗುರುತಿಸಿಕೊಂಡಿವೆ. ಬಿಜೆಪಿ ಇದುವರೆಗೆ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾನಿ, ಮುರಳಿ ಮನೋಹರ್ ಜೋಶಿ, ಕುಶಬಾವು ಠಾಕ್ರೆ, ಬಂಗಾರು ಲಕ್ಷ್ಮಣ್, ಜಾನಾ ಕೃಷ್ಣಮೂರ್ತಿ, ವೆಂಕಯ್ಯ ನಾಯ್ಡು, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈಗ ಜಗತ್ ಪ್ರಕಾಶ್ ನಡ್ಡಾ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಇದು ಗೆಳೆಯರೆ ಬಿಜೆಪಿ ಪಕ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.